ನಾನು ಬನ್ನೂರಿನ ವೈ ಎಸ್ ರಾಮಸ್ವಾಮಿ. ನಾನು ಮೈಸೂರು ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡಿಕೊಂಡು ನಾನು ರೇಷ್ಮೆ ಇಲಾಖೆಗೆ ಸೇರಿಕೊಂಡೆ. ಅಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಅನೇಕ ಸುಮಾರು 26 ವರ್ಷ ಸೇವೆಯನ್ನು ಮಾಡಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಅತ್ತಿದ್ದಲೂ ಉತ್ತಮವಾದ ಒಂದು ಸೇವೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಆವಾಗ ಎಲ್ಲ ಜನತೆಗೂ ಊಟಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಏನೇ ಕೊಟ್ಟರು ಸರಿ ಅನ್ಸ್ಕೊಳ್ಳೋಕ್ಕೆ ಯಾರ ಕೈಲೂ ಆಗಲ್ಲ, ಆದರೆ ಊಟ ಕೊಟ್ಟರೆ ಸಾಕು ಅನ್ಸ್ಕೋಬೋದಲ್ಲ ಅನ್ನೋ ದೃಷ್ಟಿಲಿ, ಜೊತೆಗೆ ಊಟ ಕೊಡುವಷ್ಟು ಪುಣ್ಯ ಕೆಲಸ ಇನ್ಯಾವುದರಲ್ಲೂ ಬರಲ್ಲ, ಅದಕ್ಕೆ ಊಟದ ವ್ಯವಸ್ಥೆ ಮಾಡೋಕ್ಕೋಸ್ಕರ ಹೋಟ್ಲು ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಹೋಟ್ಲು ಮಾಡಿದೆ. ಮೈಸೂರು ಬಳಿಯ ಬನ್ನೂರು ತನ್ನ ಸುತ್ತಲಿನ ಪ್ರವಾಸಿ ಸ್ಥಳಗಳು, ಕೃಷಿ, ಕುರಿ ಸಾಕಾಣಿಕೆ ಮತ್ತು ಪಶುಪಾಲನೆಗೆ ಹೇಗೆ ಪ್ರಸಿದ್ಧವೋ ಹಾಗೆಯೇ ಈ ರಸ್ತೆಯ ಮೂಲಕ ಹಾದು ಹೋಗುವ ಪ್ರವಾಸಿಗರಿಗೆ ದೇಸಿ ಶೈಲಿಯ ರುಚಿಕರ ಖಾದ್ಯವನ್ನು ಉಣಬಡಿಸುವ ಊರಾಗಿ ಸಹ ಪ್ರಸಿದ್ಧ. ಹೋಟ್ಲು ಮಾಡೋಕೆ ಮುಂಚೆ ನಾನು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನಿಂತ್ಕೊಂಡು ಮುಂದೆ ದೇವ್ರ ಮುಂದೆ ನಿಂತ್ಕೊಂಡು ನಾನು ನಮ್ಮ ಹೋಟ್ಲಿಗೆ ಏನೇ ಸಿಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ದೇವ್ರನ್ನ ಕೇಳಿಕೊಂಡೆ. ಆಗ ಬನ್ನೂರಿನ ಹೆಸರು ಇಟ್ಕೊಂಡು ಹೋಟ್ಲು ನಡೆಸೋ, ನಿನಗೆ ಒಳ್ಳೆ ಹೆಸರು ಬರ್ತದೆ, ಎಲ್ಲ ರೀತಿ ಚೆನ್ನಾಗಿರುತ್ತೆ ಅಂತ ನಾನು ದೇವರು ಒಂಥರ ಹೇಳ್ದಂಗೆ ಭಾಷ ಆಯಿತು. ಅದಕ್ಕೋಸ್ಕರ ನಾನು ಬನ್ನೂರು ಮಿಲಿಟ್ರಿ ಹೋಟ್ಲು ಅಂತ ಹೆಸರಿಟ್ಟೆ. ಬನ್ನೂರು ಅಂತ ಹೆಸರಿಟ್ಟಾಗ ನನಗೆ ತುಂಬ ಸಂತೋಷ ಆಯಿತು. ಬನ್ನೂರು ಮಾಂಸಕ್ಕೆ ತುಂಬ ಹೆಸರುವಾಸಿಯಾದ ಊರು. ಇದ್ರ ಜೊತೆಗೆ ಹಸಿ ಭತ್ತ ಬಿಸಿ ಬೆಲ್ಲ ಅನ್ನುವ ಪ್ರತೀತಿ ಉಳ್ಳಂಥ ಬನ್ನೂರಲ್ಲಿ ಬನ್ನೂರಿನ ಹೆಸರಿಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಅಂದ್ಕೊಂಡು ನಾನು ಬನ್ನೂರು ಮಿಲಿಟ್ರಿ ಹೋಟ್ಲು ಅಂತ ಹೆಸರಿಟ್ಕೊಂಡು ಮಾಡಿದೆ. ನಮ್ಮ ಹೋಟ್ಲಿಗೆ ಹೆಸರು ಬಂದಮೇಲೆ ನಮ್ಮ ಹೆಸರನ್ನೇ ಇಟ್ಕೊಂಡು ಅನೇಕ ಹೋಟ್ಲುಗಳನ್ನು, ಮಾಂಸದ ಅಂಗಡಿಗಳನ್ನು, ಕೋಳಿ ಅಂಗಡಿಗಳನ್ನು ಅನೇಕ ಊರುಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನನಗೆ ಹೋಟ್ಲ್ ಇಟ್ಟ ಮೇಲೆ ಒಂದು ಸಮಾಧಾನಕರವಾದ ತೃಪ್ತಿ ಆಗ್ತಾಯಿದೆ. ನಾವು ಪ್ರತಿದಿನ ನಾವು ದುಡ್ಡು ತೊಗೊಂಡು ಊಟ ಕೊಟ್ಟರೂ ಸಹ ಏನೋ ಒಂಥರ ತೃಪ್ತಿ. ಜನಗಳು ಸಹ ಒಳ್ಳೆ ಊಟ ಹಾಕಿದ್ರಿ, ತುಂಬ ಊಟ ಒಳ್ಳೆ ನಮಗೆ ಸೇವೆಯನ್ನು ಮಾಡಿದ್ರಿ ಅಂತ ಸಂತೋಷ ಪಡ್ತಾರೆ. ಆಗ ನಮಗೆ ಒಂಥರ ಖುಷಿ, ಪರವಾಗಿಲ್ಲ ನಾವು ಕಷ್ಟಪಟ್ಟದಕ್ಕೂ ಸಾರ್ಥಕವಾಯಿತು ಅನ್ನೋ ದೃಷ್ಟಿ ಇಟ್ಕೊಂಡು ನಮಗೆ ಖುಷಿ ಆಗ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ಜನ, ಮೈಸೂರಿನ ಜನ, ಹೊರಗಡೆ ಬರ್ತಕ್ಕಂಥವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಈ ಥರ ಹೋಟ್ಲು ಬೇರೆ ಎಲ್ಲೂ ಇಲ್ಲ, ನೀವು ಇಂಥ ಹೋಟ್ಲನ್ನ ಮತ್ತೆ ನಮ್ಮ ಬೆಂಗಳೂರಲ್ಲಿ ಇಡಿ, ನಾವು ನಿಮ್ಗೆ ಏನು ಬೇಕಾದ್ರೂ ಸಹಕಾರ ಮಾಡಿ ಅಂತ ಅನೇಕರು ನಮ್ಮನ್ನು ಕೇಳ್ಕೊಂಡಿದ್ದಾರೆ. ಜೋಬಿನಲ್ಲಿ ಲಕ್ಷಾಂತರ ರೂಪಾಯಿ ಇರ್ಬೋದು, ಆದರೆ ಕೆಲವು ಸಮಯ ಊಟ ಸಿಗಲ್ಲ. ಅದೇ ನಾವು ಊಟನ ಕೊಡೋದ್ರಿಂದ ನಾವು ತೃಪ್ತಿ ಸಿಗ್ತಾ ಇದೆ, ಅದರಿಂದ ಆಗುವಂಥ ಸಮಾಧಾನ ತೃಪ್ತಿ ಇನ್ಯಾವುದೂ ಆಗಲ್ಲ. ನಾವು ಮನುಷ್ಯರಿಗೆ ಎಷ್ಟೇ ಹಣ ಕೊಟ್ಟು ಸಾಕು ಅನ್ಸ್ಕೊಳೋಕ್ಕಾಗಲ್ಲ, ಆದರೆ ಸ್ವಲ್ಪ ಹೊಟ್ಟೆ ತುಂಬುವಷ್ಟು ಊಟ ಹಾಕಿದ್ರೆ ಅವರು ಕೊಡೋ ತೃಪ್ತಿ ಇನ್ಯಾವುದಲ್ಲೂ ಸಿಗೋದಿಲ್ಲ. ಹಾಗಾಗಿ ನನಗೆ ಈ ಹೋಟ್ಲು ಮಾಡಿರೋದ್ರಲ್ಲಿ ತುಂಬ ಸಮಾಧಾನ ಆಗ್ತಾ ಇದೆ. ನಾವು ನಮ್ಮ ಹೋಟ್ಲಲ್ಲಿ ಶುಚಿ, ರುಚಿ, ಬಿಸಿಗೆ ತುಂಬ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಎಷ್ಟೋ ಜನ ನೋಡಿದ್ರೆ ಹೇಳ್ತಾರೆ ಹೋಟ್ಲ್ ಇದು ಮಿಲಿಟ್ರಿ ಹೋಟ್ಲು ಅಂತ ಹಂಚ್ಕೊಳ್ಳಲ್ಲ, ಯಾವಾಗಲೂ ಘಮ ಘಮ ಅಂತ ಇರ್ತದೆ, ಕೆಟ್ಟ ವಾಸನೆ ಇರಲ್ಲ, ಗಬ್ಬು ವಾಸನೆ ಇರಲ್ಲ, ಹಾಗಾಗಿ ನಿಮ್ಮ ಹೋಟ್ಲು ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಅಫಿಸಿಯಲ್ಸು, ಸಂಸಾರಸ್ಥರು ಅನೇಕರು ಬಂದು ನೆಮ್ಮದಿಯಾಗಿ ಮಕ್ಕಳು ಮರಿ ಸಮೇತವಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಾವು ಶುಚಿ, ರುಚಿ, ಬಿಸಿಗೆ ತುಂಬ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಕೆಲವು ಮಸಾಲೆ ಪದಾರ್ಥಗಳು ಸಹ ನಾವು ಮನೆಯಲ್ಲೇ ಮಾಡಿಸ್ತೀವಿ. ಎಷ್ಟೋ ಜನ ಊಟ ಮಾಡಿದವ್ರು ಹೇಳ್ತಾರೆ ನಿಮ್ಮ ಹೋಟ್ಲಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ಉಬ್ರಾಣಿ ಆಗಲ್ಲ, ಗ್ಯಾಸ್ ಥರ ಬರಲ್ಲ, ನಮಗೆ ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಹೆಚ್ಚಿನ ಸಮಾಧಾನ ತೃಪ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮುದ್ದೆ, ನಾಟಿ ಕೋಳಿ, ಕೈಮಾ, ಕಾಲ್ ಚಾಪ್ಸು, ಕೆಲವು ಕಡೆಯಲ್ಲಿ ತುಂಬ ಕಡೆ ಕಾಲ್ ಸೂಪ್ ಅಂತ ಮಾಡ್ತಾರೆ. ನಾವು ಸೂಪ್ ಮಾಡಲ್ಲ, ಕಾಲ್ ಚಾಪ್ಸ್ ಮಾಡ್ತೀವಿ. ಆ ಕಾಲ್ ಚಾಪ್ಸನ್ನ ತುಂಬ ಇಷ್ಟಪಡ್ತಾರೆ, ತುಂಬ ಜನ ತುಂಬ ಇಷ್ಟಪಡ್ತಾಯಿದ್ದಾರೆ. ಜೊತೆಗೆ ಊಟ ಮಾಡೋ ಹತ್ರ ನಾನು ಜನಗಳನ್ನ ಹೋಗಿ ಕೇಳ್ತೀನಿ ಹೇಗಿದೆ ಅಂತ ಕೇಳ್ತೀನಿ. ಆಗ ಅವ್ರೇನೋ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನ ಸರಿಯಾಗಿ ತಕ್ಷಣದಲ್ಲೇ ಸರಿ ಮಾಡಿಸ್ಕೊಂಡು ಮತ್ತೆ ಅವರಿಗೆಲ್ಲ ಕೊಡೋದ್ರಿಂದ ಊಟ ತುಂಬ ಚೆನ್ನಾಗಿ ಬರ್ತಾ ಇದೆ, ಹೆಸರು ಬರ್ತಾ ಇದೆ, ಅವ್ರು ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.